ರಾಜಕಾರಣ ಧರ್ಮ ಸಿಡಿ ಬ್ಲೂ ಫಿಲ್ಮ್ ವಿಸಿಪಿ ವಿಸಿಆರ್ ಹೆಣ್ಣು ಹೊನ್ನು ಮಣ್ಣು ಮನಿ ಪವರ್ ಸೆಕ್ಸ್ ನ ವಿರುದ್ಧ ಯಾವಾಗ ಹರಿಹಾಯಬೇಕು ಆವಾಗ ಹರಿಹಾಯದೆ ಇದ್ರೆ ಇಂತಹ ಅವಘಡಗಳು ಸಂಭವಿಸುತ್ತವೆ ಅನ್ನೋದಕ್ಕೆ ಜ್ವಲಂತ ವಾತಾವರಣ ಈಗ ಸೃಷ್ಟಿಯಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಗೋಕಾಕ್ ಶಾಸಕ ನಾನು ಕಾಂಗ್ರೆಸ್ ಬಿಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಣ ಆಕೆಯಿಂದಲೇ ನಾನು ಬಿಜೆಪಿಗೆ ಬಂದೆ ನಾನು ಏನಾದರೂ ಹೇಳಿದರೆ ಮಾಡೇ ಮಾಡ್ತೇನೆ ಚಂದ್ರರಾಜ್ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನೈತಿಕತೆ ಬಗ್ಗೆ ನನಗೆ ಎಲ್ಲ ಗೊತ್ತ್ರಿ ನನ್ನ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಹೇಳಿದೆ ಈಗ ಜಾರಕಿಹೊಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಓಕೆ ಚಂದ್ರರಾಜ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಎಂ ಎಲ್ ಸಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರರಾಜ್ ಅವರ ನಮಸ್ಕಾರ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪವರ್ ಟಿವಿಯಿಂದ ನಮಸ್ಕಾರ ಹೇಳಿ ನಮಸ್ಕಾರ ಸುದ್ದಿಗೋಷ್ಠಿಯನ್ನು ಗಮನಿಸಿದ್ರ ರಮೇಶ್ ಜಾರಕಿಹೊಳಿ ಅವರದ್ದು ಮೊದಲನೇ ಸುದ್ದಿಗೋಷ್ಠಿ ನೋಡಿದೆ ಆಮೇಲೆ ಒಂದ್ ಸ್ವಲ್ಪ ಆಫೀಸ್ ವರ್ಕ್ ಇಂದ ನಾನು ಆಫೀಸ್ ಅಲ್ಲಿ ಕೂತಿದ್ದೀನಿ ಸರ್ ಓಕೆ ಮೊದಲನೇದು ನೋಡಿದ್ರೆ ವಾಟ್ ಇಸ್ ದ ಟೇಕ್ ಅವೇ ಲೆಸನ್ ವಾಟ್ ಇಸ್ ದ ಸಮ್ಮರಿ ನೀವೇನ್ ಗ್ರಹಿಸ್ತೀರಿ ಸರ್ ಸರಿ ನಾನು ಮೊದಲನೇದು ಸುದ್ದಿಗೋಷ್ಠಿ ನಾನು ನೋಡಿದೆ ಅದರಲ್ಲಿ ನನಗೆ ಏನು ಸ್ಪಷ್ಟತೆ ಕಂಡು ಬಂದಿಲ್ಲ ಸರ್ ಅವರು ಅವರು ಅವ್ರು ಏನಕ್ಕೆ ಸುದ್ದಿಗೋಷ್ಠಿ ಕರೆದ್ರು ಅದ್ರಲ್ಲಿ ಸ್ಪಷ್ಟತೆ ಇರ್ಲಿಲ್ಲ ವಿದೌಟ್ ಡಾಕ್ಯುಮೆಂಟ್ಸ್ ಕೆಲವೊಂದು ಆರೋಪಗಳನ್ನ ಮಾಡಿದ್ರು ಅದಕ್ಕೆ ನಾನು ಡಾಕ್ಯುಮೆಂಟ್ಸ್ ಕೊಡಿ ಉತ್ತರ ಕೊಡೋಣ ಅಂತ ಹೇಳಿದೀನಿ ಆಮೇಲೆ ಆಡಿಯೋ ಕ್ಲಿಪ್ ಬಗ್ಗೆ ಮಾತಾಡ್ತಾರೆ ನನ್ನ ಹತ್ರ ಇರೋ ಆಡಿಯೋ ಕ್ಲಿಪ್ ಸತ್ಯದ್ದು ಬೇರೆಯವರು ಕಟ್ ಪೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಎಡಿಟ್ ಮಾಡ್ತಾರೆ ಫೋರ್ಜರಿ ಮಾಡ್ತಾರೆ ಅದೇ ಅವ್ರೇನು ಒಂದು ಆಡಿಯೋ ಕ್ಲಿಪ್ ಅದ್ರಲ್ಲಿ ಆಡಿಯೋ ಕ್ಲಿಪ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಹೆಸರು ಹೇಳಕ್ಕಾಗಲ್ಲ ಸ್ಪಷ್ಟನೆ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ ಏನೇನೋ ಇದೆ ಸರ್ ಕನ್ಫ್ಯೂಷನ್ ಇತ್ತು ಅವ್ರದ್ದು ಫಸ್ಟ್ ಇದ್ರದ್ದು ಅದಕ್ಕೆ ನಾನು ಡೀಟೇಲ್ ಆಗಿ ಒಂದು ಮೀಡಿಯಾ ಸುದ್ದಿಗೋಷ್ಠಿನ ಕರೆದ್ಬಿಟ್ಟು ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್ ಓಕೆ ಈಗ ಈ ಟೈಮ್ ಅಲ್ಲಿ ಈ ರೀತಿಯಾದಂತ ಆರೋಪ ಮಾಡೋ ಕಾರಣ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರು ಒಂದೇ ಪಕ್ಷದಲ್ಲಿದ್ದಂಥವ್ರು ಒಡನಾಡಿ ಆಗಿದ್ದಂಥವ್ರು ಯಾಕೆ ಈ ಆರೋಪ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಚಂದ್ರರಾಜ್ ಅವರೇ ಸ್ಪಷ್ಟತೆ ಅಂತೂ ಏನ್ ಸಿಗ್ತಾ ಇಲ್ಲ ಸ್ವಲ್ಪ ಅಲ್ಲ ನಾನು ಕೇಳ್ತಾ ಇರೋದು ಈಗ ಸ್ಪಷ್ಟತೆ ಇಲ್ಲ ಆದ್ರೆ ಯಾರ ವಿರುದ್ಧ ಅವ್ರು ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ಅಲ್ಲ ನಿಮಗೆ ಹೇಳ್ತೀನಿ ಕೇಳಿ ಈಗ ಇವರು ಸಿರಿ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಮನನೊಂದು ನಂತರ ಒಂದು ಅನೇಕ ಬಾರಿ ಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹೌದು ಮಂತ್ರಿ ಆಗ್ಲಿಕ್ಕೆ ವಿಫಲರಾದ್ರು ವಿಫಲರಾಗ್ಬಿಟ್ಟು ಹತಾಶೆ ಮನೋಭಾವನೆಯಿಂದ ಕರೆಕ್ಟ್ ಏನೋ ಒಂದು ಸದ್ಯದ ಮಟ್ಟಿಗೆ ಒಂದ್ಚೂರು ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಒಂದ್ ಸ್ವಲ್ಪ ರಾಜಕೀಯದಲ್ಲಿ ಮತ್ತೆ ರಾಜಕಾರಣದ ವಲಯದಲ್ಲಿ ಸಂಚಲನ ಮೂಡಿಸ್ಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಸ್ಪಷ್ಟನೆ ಕೊಡ್ಬೇಕಾಗತ್ತೆ ಈ ರೀತಿ ತಮ್ಮ ಪಕ್ಷದ ಒಬ್ಬ ಶಾಸಕರು ರಾಜಕೀಯದಲ್ಲಿ ಪ್ರಭಾವಿ ಶಾಸಕರು ಅಂತ ಅವ್ರು ಹೇಳ್ಕೊಳ್ತಾರೆ ಅವರ ಪಕ್ಷದವರು ಹೇಳ್ಕೊಳ್ತಾರೆ ಈ ರೀತಿ ಬೇಕಾಬಿಟ್ಟಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಮೀಡಿಯಾ ಮುಂದೆ ಕೊಡ್ತಾ ಇದಾರೆ ಇದಕ್ಕೆ ತಮ್ಮ ಅನುಮತಿ ಇದೆಯಾ ತಮ್ಮ ಜೊತೆ ಸಮಾಲೋಚನೆ ನಡೆಸಿ ಬಿಜೆಪಿ ವರಿಷ್ಠರ ಜೊತೆ ಸಮಾಲೋಚನೆ ನಡೆಸಿ ಇವರು ಪ್ರೆಸ್ ಮೀಟ್ ಮಾಡ್ತಾ ಇದಾರ ಯಾಕಂದ್ರೆ ಅವ್ರು ಮಾಡ್ತಾ ಇರುವಂತ ಆರೋಪಗಳು ಯಾವುದಕ್ಕೂ ಸ್ಪಷ್ಟತೆ ಇಲ್ಲ ಮತ್ತೆ ಗಂಭೀರ ಆರೋಪಗಳನ್ನ ಮಾಡ್ತಾ ಇದಾರೆ ಬಿಜೆಪಿಗೂ ಹಿನ್ನಡೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಅಲ್ಲ ಈಗ ನಿಮ್ಮ ನೈತಿಕತೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನೈತಿಕತೆ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ ಏನ್ ಅನ್ಸುತ್ತೆ ಯಾಕಾಗಿ ಆ ಮಾತನ್ನ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಅವ್ರ ಹತಾಶ ಮನೋಭಾವನೆಯಿಂದ ನೋಡಿ ಸರ್ ಈಗ ಜಿಲ್ಲೆಯಲ್ಲಿ ಅಲ್ಲ ನಿಮ್ಗೆ ನಿಮ್ಗೆ ಚೆನ್ನಾಗಿ ಆತ್ಮೀಯ ಇದ್ದಂತ ಅವ್ರ ಮಾತಾಡ್ಲಿಕ್ಕೆ ಆ ರೀತಿ ನಮ್ ಬಗ್ಗೆ ಅಸೂಯೆ ಪಟ್ಕೊಳ್ಲಿಕ್ಕೆ ಏನ್ ಕಾರಣ ಅಂತಾನೆ ಹೇಳ್ತಾ ಇದ್ದೀನಿ ಪ್ಲೀಸ್ ಜಿಲ್ಲೆಯಲ್ಲಿ ಇವ್ರು ಹಿಡಿತಾ ಇರ್ಬೇಕು ಅಷ್ಟೇ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದೇ ಮಾತ್ ನಡಿಬೇಕು ಎಲ್ಲ ಶಾಸಕರು ಎಲ್ಲ ನಾಯಕರು ಇವ್ರು ಹೇಳಿದ್ದೇ ಕೇಳ್ಬೇಕು ಇವ್ರ ಮಾತ್ ಯಾರು ಕೇಳಲ್ಲ ಅವ್ರ ವಿರುದ್ಧ ಇವರು ಅವತ್ತಿನಿಂದನೇ ಚಾಲು ಮಾಡ್ಬಿಡ್ತಾರೆ ಇದು ಬರೀ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಅಲ್ಲ ಚಂದ್ರರಾಜ್ ಅವರೇ ಸಮಯದ ಅಭಾವ ಇರೋದ್ರಿಂದ ಬೇಗ ಕೇಳ್ತಾ ಇದ್ದೀನಿ ಈಗ ವಿಚಾರ ಚಂದ್ರರಾಜ್ ಅವರೇ ಒಂದ್ ನಿಮಿಷ ನಾವು ಮತ್ತೆ ನಾವು ಕನ್ಫ್ಯೂಷನ್ ಮಾಡೋದ್ ಬೇಡ
ಈಗ ಅವ್ರ ಪಕ್ಷದವರು ಅವ್ರು ಮಾತಾಡ್ಕೋಬೇಕು, ಆದರೆ ಬೇರೆ ಪಕ್ಷದವ್ರ ಬಗ್ಗೆ ಅವರು ಹೆಸರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಥಿಂಗ್ ಶುಡ್ ಬಿ ದೇರ್ ಅಲ್ಲ, ವಾಟ್ ಮೈಟ್ ಬಿ ದ ರೀಸನ್ ಅಂತ. ಅಲ್ಲ ಸರ್, ಇವ್ರಿಗೆ ಇವ್ರು ಆಕ್ಚುಲಿ ಹಿ ಹ್ಯಾಸ್ ಲಾಸ್ಟ್, ಅವ್ರಿಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ. ಓಕೆ, ಸುಮ್ಮನೆ ಈಗ ನೋಡಿ ಸರ್, ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡು ಒಬ್ಬ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ರಾಜ್ಯದ ಜನರ ಮುಂದೆ ತಮ್ಮ ಮಾನ ಕಳ್ಕೊಂಡು ಪಕ್ಷದ ಮಾನ ಕಳ್ಕೊಂಡು ಈ ರೀತಿ ಇನ್ನೊಬ್ಬರ ಬಗ್ಗೆ ಇವರು ಮಾತಾಡ್ತಾರ ಅಂತಂದ್ರೆ ಹಿ ಇಸ್ ನಾಟ್ ಹ್ಯಾವಿಂಗ್ ಇದು ಅಥಾರಿಟಿ ಇಲ್ಲ ಅವರತ್ರ ಮಾತಾಡ್ಲಿಕ್ಕೆ. ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ? ಅಲ್ಲ, ಚುನಾವಣೆ ಹಿಂಗೆಲ್ಲ ಮಾಡಿಸ್ತಾ ಇದೆಯಾ, ಚುನಾವಣೆ ಹತ್ರ ಬರ್ತಾ ಇದೆ ಅನ್ನೋ ಕಾರಣ ಏನಾದರೂ ಕೊಡಬಹುದಾ? ಚುನಾವಣೆ ಸಂದರ್ಭದಲ್ಲಿ ನಾಯಕರ ಗಮನ ಸೆಳೆಯಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ರಾಜ್ಯಾಧ್ಯಕ್ಷರನ್ನ ಕೇಳೋ ಬದಲಾಗಿ ನೀವು ಕಂಪ್ಲೇಂಟ್ ಲಾಂಚ್ ಮಾಡಬಹುದಲ್ಲ, ಮಾನನಷ್ಟ ಮೊಕದ್ದಮೆ ಹುಡಬಹುದಲ್ಲ, ಆ ಕೆಲಸ ಮಾಡ್ತೀರಾ? ನೋಡಿ ಸರ್, ಇವಾಗ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಇದಕ್ಕೆಲ್ಲ ಸಮಯ ಇಲ್ಲ, ನಾವು ಜನ ಜೊತೆ ಮಾತಾಡ್ತಾ ಇದೀವಿ. ಬಟ್ ಏನಿದೆ ಸರ್, ಜಿಲ್ಲೆಯಲ್ಲಿ ಜನ ನೋಡ್ತಾ ಇದಾರೆ ಸೂಕ್ಷ್ಮ. ಇವ್ರು ಹೇಳಿ ಇವ್ರು ಕೊಟ್ಟರು ಅಂತ ಹೇಳಿಕೆ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅಂತ ನೀವು ಹೇಳ್ತಾ ಇದೀರಿ. ಅವ್ರ ಹೇಳಿಕೆಯಲ್ಲಿ ಏನು ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ, ಅದಕ್ಕೆ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಲ್ಲ. ಗಾಟ್ ಇಟ್, ಥ್ಯಾಂಕ್ ಯು ಚಂದ್ರರಾಜ್ ಅವರ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.